ಕರ್ನಾಟಕ ಸಂಗೀತ ಪ್ರಮುಖ ವಾಗ್ಗೇಯಕಾರರ ಕೃತಿ ರಚನೆಗಳಿಂದ ಸಂಪದ್ಭರಿತವಾಗಿದೆ. 18ನೇ ಶತಮಾನದಲ್ಲಿದ್ದ ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಾದ ಶ್ರೀ ತ್ಯಾಗರಾಜರು, ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು, ಶ್ರೀ ಶ್ಯಾಮಶಾಸ್ತ್ರಿಗಳು ತಮ್ಮ ಸಂಗೀತ ಕೃತಿಗಳ ಮೂಲಕ ಅಪಾರವಾದ ಕೊಡುಗೆಯನ್ನು ಕರ್ನಾಟಕ ಸಂಗೀತಕ್ಕೆ ನೀಡಿದ್ದಾರೆ ಎನ್ನುವುದು ಸರ್ವವಿದಿತ. ಈ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ವಿದ್ವತ್ಪೂರ್ಣ ರಚನೆಗಳಿಗೆ ಸುಪ್ರಸಿದ್ಧರು. ಸಾಹಿತ್ಯ ಮತ್ತು ಸಂಗೀತ, ಶಾಸ್ತ್ರ, ಭಾವ ಎಲ್ಲದರ ಮೇಳೈಕಿಯಂತಿರುವ ಇವರ ಕೃತಿಗಳು ಸಂಗೀತ ಪ್ರಪಂಚಕ್ಕೆ ವಿಶಿಷ್ಟವಾದದ್ದು. ದೀಕ್ಷಿತರು ತಮ್ಮ ಅಮೋಘ ಕೃತಿಗಳ ಜೊತೆಗೆ ಸುಮಾರು 37 ನೋಟು ಸ್ವರಗಳನ್ನು ರಚಿಸಿದ್ದಾರೆ. ಇದು ವಿಶೇಷವಾದ ನೂತನ ಪ್ರಯೋಗ, ಏಕೆಂದರೆ ಎಲ್ಲ ನೋಟು ಸ್ವರಗಳು ಪಾಶ್ಚಿಮಾತ್ಯ ದಾಟಿಯ ಶಾಸ್ತ್ರೀಯ ಸಂಗೀತದ ಸ್ವರಗಳ ಮೇಲೆ ನಿಂತಿದೆ. ಸಂಸ್ಕೃತ ಸಾಹಿತ್ಯ, ಆಕರ್ಷಣೀಯ ಮಧುರ ಸ್ವರ ಪ್ರಯೋಗ, ಸುಲಭ ನಡೆಗಳಿಂದ ಕೂಡಿದ ಈ ಪುಟ್ಟ ಹಾಡುಗಳು ಶಂಕರಾಭರಣ ರಾಗದಲ್ಲಿ ಎಲ್ಲ ಪ್ರಮುಖ ಹಿಂದೂ ದೇವತೆಗಳ ಬಗ್ಗೆ ರಚಿಸಲ್ಪಟ್ಟಿದೆ. ಎಲ್ಲ ನೋಟು ಸ್ವರಗಳು ಗುರುಗುಹ ದೀಕ್ಷಿತರ ಅಂಕಿತವನ್ನು ಹೊಂದಿದೆ. ಆದ್ದರಿಂದ ಇವುಗಳು ದ ಯುರೋಪಿಯನ್ ಏರ್ಸ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಎಂದೇ ಪ್ರಸಿದ್ಧವಾಗಿವೆ. ದೀಕ್ಷಿತರ ಈ ನೋಟು ಸ್ವರಗಳು ಸಂಗೀತ ಕಲಿಕಾ ವಿದ್ಯಾರ್ಥಿಗಳಿಗೆ ಕೇಳಿ ಕಲಿಯಲು ಅನುಕೂಲವಾಗುವಂತೆ ಈ ಅಡಕ ಮುದ್ರಿಕೆಯಲ್ಲಿ ದೀಕ್ಷಿತರ 35 ನೋಟು ಸ್ವರ ಸಾಹಿತ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳು ಹಾಡಿದ್ದಾರೆ.